ಯೋಗಿ ಮತ್ತೆ ನೀತುಗೆ ತರಕಾರಿ ತೋಟ ಇತ್ತು. ಇಬ್ರು ಸೇರ್ಕೊಂಡು ತರಕಾರಿ ಬೆಳೀತಾ ಇದ್ರು ಅಲ್ಲಿ. ಮತ್ತೆ ಮಾರ್ಕೆಟ್ ಅಲ್ಲಿ ಆ ತರಕಾರಿಗಳನ್ನ ಮಾರ್ತಾ ಇದ್ರು. ತರಕಾರಿ, ತಾಜಾ ತಾಜಾ ತರಕಾರಿ, ಆಲು, ಗೋಬಿ, ಬೆಂಡೆ, ಕ್ಯಾರೆಟ್, ತಾಜಾ ತಾಜಾ ತರಕಾರಿ. ಆಲೂಗಡ್ಡೆ 15 ರೂಪಾಯಿ ಕೆಜಿ, ಬಟಾಣಿ 30. ಅವರ ಫ್ರೆಶ್ ತರಕಾರಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಇತ್ತು. ಸ್ವಲ್ಪ ಸಮಯದಲ್ಲೇ ಅವ್ರದ್ದೆಲ್ಲಾ ತರಕಾರಿ ಮುಗ್ದೋಗ್ತಾ ಇತ್ತು. ಆಮೇಲೆ ಅವರು ವಾಪಸ್ ಮನೆಗೆ ಬರ್ತಾ ಇದ್ರು. ಮನೆಯಲ್ಲಿ ಅವ್ರ ಮಗಳು ರಾಣಿ ಅವ್ರಿಗೋಸ್ಕರ ಕಾಯ್ತಾ ಇರ್ತಿದ್ಲು. ರಾಣಿಗೆ ಹುಷಾರಿಲ್ಲ, ಹಾಗಾಗಿ ಅವಳು ತುಂಬಾ ಸಮಯ ವಿಶ್ರಾಂತಿನಲ್ಲೇ ಕಳೀತಾ ಇದ್ಲು. ಅಮ್ಮ, ಅಪ್ಪ, ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನೀವು ನನ್ಗೋಸ್ಕರ ಪಕೋಡ ತಗೊಂಡ್ ಬಂದ್ರಾ? ಇಲ್ಲ ಮಗು, ಇವತ್ತು ಮಾರುಕಟ್ಟೆಯಲ್ಲಿ ಪಕೋಡಿ ಅವನು ಬರ್ಲೇ ಇಲ್ಲ. ನಿನ್ಗೋಸ್ಕರ ಪಕೋಡ ತರ್ಲಿಲ್ಲ, ಆದ್ರೆ ಇಲ್ಲಿ ನೋಡಿಲಿ, ವಾ, ಮಾವಿನ ಹಣ್ಣು. ರಾಣಿಗೆ ಎಣ್ಣೆಲ್ ಕರ್ದಿದ್ದು ಅಂದ್ರೆ ತುಂಬಾ ಇಷ್ಟ ಇತ್ತು, ಆದ್ರೆ ಅದೆಲ್ಲ ಅವಳ ಆರೋಗ್ಯಕ್ಕೆ ಹಾನಿಕರ. ರಾಣಿ ಹೃದಯದಲ್ಲಿ ತೂತಾ ಇತ್ತು. ಅವಳ ಆಪರೇಷನ್ಗೋಸ್ಕರನೇ ಅವಳ ಅಪ್ಪ ಅಮ್ಮ ಇಷ್ಟೊಂದು ಕಷ್ಟ ಪಡ್ತಾ ಇದ್ರು. ಅವರು ಪ್ರತಿದಿನ ಸಂಪಾದನೆ ಮಾಡಿದಂತ ದುಡ್ಡನ್ನ ಹೆಚ್ಚು ದುಡ್ಡನ್ನ ಬೇರೆನೆ ಇಡ್ತಾ ಇದ್ರು. ನಿಮಗೇನನ್ಸತ್ತೆ, ಇನ್ ಎಷ್ಟು ದಿನದಲ್ಲಿ ನಾವು ದುಡ್ಡನ್ನ ಜೋಡಿಸ್ಬೋದು? ಗೊತ್ತಿಲ್ಲ, ಆದ್ರೆ ನಾವು ಪ್ರಯತ್ನ ಮಾಡ್ತಾ ಇರೋಣ. ರಾಣಿ, ಯೋಗಿ ಮತ್ತೆ ನೀತು ಪ್ರಾಣ ಆಗಿದ್ಲು. ಹೇಗಾದ್ರೂ ಮಾಡಿ ರಾಣಿನ ಸರಿ ಮಾಡ್ಬೇಕು ಅಂತ ಇದ್ರು ಅವರು. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೇನೆ ಎದ್ದು ತೋಟಕ್ ಹೋಗ್ತಾ ಇದ್ರು. ಬೆಳಿಗ್ಗೆ 9 ಗಂಟೆ ತನಕ ತೋಟದ ಕೆಲ್ಸ ಎಲ್ಲ ಮಾಡಿ ತರಕಾರಿನ ತಗೊಂಡು ಮಾರ್ಕೆಟ್ಗೆ ಹೋಗ್ತಿದ್ರು. ಮತ್ತೆ ಮಾರ್ಕೆಟ್ ಅಲ್ಲಿ ಬಿಸ್ಲಲ್ಲಿ ನಿಂತ್ಕೊಂಡು ಗಂಟೆ ಗಟ್ಲೆ ವ್ಯಾಪಾರ ಮಾಡಿ ವಾಪಸ್ ಮನೆಗ್ ಹೋಗ್ತಾ ಇದ್ರು. ಒಂದಿನ ಏನಾಯ್ತು ಅಂದ್ರೆ, ನೀತು ಮತ್ತೆ ಯೋಗಿ ತೋಟದಲ್ಲಿ ಕೆಲ್ಸ ಮಾಡ್ತಾ ಇದ್ರು. ಇವತ್ತೊಂದಿನ ನೀನು ಒಬ್ಬಂಟಿಯಾಗಿ ಮಾರುಕಟ್ಟೆಗೆ ಹೋಗ್ಬೋದಾ? ನಾನೇನೋ ಹೋಗ್ತೀನಿ, ಆದ್ರೆ ನೀವೆಲ್ಲಿಗ್ರಿ ಹೋಗ್ತಾ ಇದೀರಾ? ಬೇಸಿಗೆ ಬರೋದ್ರಲ್ಲಿದೆ, ಹಾಗೂ ಬೇಸಿಗೆಯಲ್ಲಿ ನಿಂಬೆ ಹಣ್ಣಿಗೆ ಬಹಳ ಬೇಡಿಕೆ ಇರುತ್ತೆ. ಅದಕ್ಕೆ ನಾನು ನಿಂಬೆ ಗಿಡವನ್ನ ತಂದಿದ್ದೀನಿ. ಹೇಗಿದ್ರು ಮಾರುಕಟ್ಟೆಯಲ್ಲಿ ನಿಂಬೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಹೋಗಿ, ನಾವ್ ಏನಾದ್ರೂ ಮಾಡಿ ಆದಷ್ಟು ಬೇಗ ಆಪರೇಷನ್ಗೋಸ್ಕರ ದುಡ್ಡು ಕೂಡ ಹಾಕ್ಬೇಕು. ನೀತು ಎಲ್ಲಾ ತರಕಾರಿನ ತಗೊಂಡು ಮಾರ್ಕೆಟ್ಗೆ ಹೋಗ್ತಾಳೆ. ಮತ್ತೆ ಯೋಗಿ ನಿಂಬೆ ಹಣ್ಣಿನ ಗಿಡ ಕೊಂಡ್ಕೊಳ್ಳೋದಕ್ ಹೋಗ್ತಾನೆ. ಯೋಗಿ ಗಿಡಗಳ ನರ್ಸರಿಗೆ ಹೋಗ್ತಾನೆ. ಹೇಳಿ, ನನಗೆ ನಿಂಬುವಿನ ಗಿಡ ಬೇಕು. ಅಣ್ಣ, ಒಂದ್ ಗಿಡ ಕೂಡ ಇಲ್ಲ, ಎಲ್ಲ ಸೇಲ್ ಆಯ್ತು. ಸರಿ. ಯೋಗಿ ಬೇರೆ ನರ್ಸರಿಗೆ ಹೋಗ್ತಾನೆ. ನಿಂಬುವಿನ ಗಿಡ ಇದೆಯಾ? ಇಲ್ಲ ಅಣ್ಣ, ಎಲ್ಲ ಖಾಲಿ ಆಗೋಗಿದೆ. ಸರಿ. ಯೋಗಿ ಇನ್ನು ಎಷ್ಟೋ ನರ್ಸರಿಗೆ ಹೋಗ್ತಾನೆ, ಅವನಿಗೆ ಎಲ್ಲೂ ಕೂಡ ನಿಂಬೆ ಹಣ್ಣಿನ ಗಿಡ ಸಿಗೋದಿಲ್ಲ. ಅಯ್ಯೋ, ಇನ್ ಏನ್ ಮಾಡ್ಲಿ? ನಾನ್ ಯೋಚನೆ ಮಾಡಿದ್ದೆ, ನಿಂಬು ಗಿಡವನ್ನ ತಗೊಂಡು ನಿಂಬುವನ್ನ ಬೆಳೆಸಿ ಚೆನ್ನಾಗಿ ಹಣ ಮಾಡಬಹುದು ಅಂತ. ಆದ್ರೆ ನನಗಂತೂ ಒಂದ್ ಗಿಡನೂ ಸಿಗ್ಲಿಲ್ಲ. ಯೋಗಿ ತನ್ನ ಯೋಚನೆಯಲ್ಲೇ ಹೋಗ್ತಾ ಇದ್ದ. ಆಗ ಅವನಿಗೆ ಕಾಡ್ ಮಧ್ಯದಲ್ಲಿದ್ದಂತ ಒಂದು ಮನೆ ಮೇಲೆ ಹೋಗತ್ತೆ. ಆ ಮನೆ ಹೊರಗಡೆ ಒಂದು ದೊಡ್ಡ ತೋಟ ಇತ್ತು, ಆದ್ರೆ ಇಡೀ ತೋಟ ಹಾಳಾಗ್ ಹೋಗಿತ್ತು. ಒಬ್ಳು ವಯಸ್ಸಾದ ಮುದುಕಿ ಆ ತೋಟನ ಕಷ್ಟಪಟ್ಟು ಕ್ಲೀನ್ ಮಾಡ್ತಾ ಇದ್ಲು. ಯೋಗಿ ಆ ವಯಸ್ಸಾದ ಮುದುಕಿ ಹತ್ರ ಹೋಗ್ತಾನೆ. ಏನಾಯ್ತು ಅಮ್ಮ, ನಿಮ್ಮ ಅಂಗಳ ಇಷ್ಟು ದೊಡ್ಡದಾಗಿದೆ, ಆದ್ರೆ ಇದರ ಸ್ಥಿತಿ ಈ ತರ ಹೇಗಾಯ್ತು? ಈಗೇನಂತ ಹೇಳಪ್ಪ, ನನ್ನ ಹತ್ರ ದೊಡ್ಡ ತೋಟ ಏನೋ ಇದೆ, ಆದ್ರೆ ಇದನ್ನ ನೋಡೋದಕ್ಕಂತೂ ಯಾರೂ ಇಲ್ಲ. ನನ್ ಪರಿಸ್ಥಿತಿನ ನೋಡು, ನನಗೂ ವಯಸ್ಸಾಗಿದೆ, ಏನ್ ಮಾಡ್ಲಿ ನಾನು ಹೇಳು ನೋಡೋಣ. ನನ್ನ ಕೈಲಿ ಕೆಲ್ಸ ಮಾಡಕ್ ಆಗಲ್ಲ. ಪರವಾಗಿಲ್ಲ ಅಮ್ಮ, ನಾನು ನಿಮ್ಮ ಅಂಗಳವನ್ನ ಕ್ಲೀನ್ ಮಾಡಿ ಕೊಡ್ತೀನಿ. ಮತ್ತೆ ಯೋಗಿ ಅದನ್ನ ಕ್ಲೀನ್ ಮಾಡೋದಕ್ಕೆ ಮುಂದಾಗ್ತಾನೆ. ಅವನು ಅಲ್ಲಿದ್ದಂತ ಕಳೆನೆಲ್ಲ ತೆಗಿತಾನೆ, ಒಣಗಿದ್ದ ಗಿಡಗಳನ್ನೆಲ್ಲ ಅಲ್ಲಿಂದ ಕಿತ್ತೆಸಿತಾನೆ, ಮತ್ತೆ ಮಣ್ಣು ತುಂಬಿಕೊಂಡಿದ್ದಂತ ಎಲ್ಲಾ ಗಿಡಗಳಿಂದ ಮಣ್ಣು ತೆಗಿತಾನೆ, ಎಲ್ಲಾ ಗಿಡಗಳಿಗೂ ನೀರ್ ಹಾಕ್ತಾನೆ. ಅಮ್ಮ, ಇವಾಗ ಕಾಣಿಸ್ತಾ ಇದೆಯಲ್ವಾ, ಈ ಅಂಗಳ ತುಂಬಾನೇ ಕ್ಲೀನ್ ಆಗಿದೆ. ನಿನ್ನ ಕೈಯಲ್ಲಿ ಜಾದೂನೇ ಇದೆಯಪ್ಪ. ಅಮ್ಮ, ನಾನು ಕೂಡ ರೈತ ಅಲ್ವಾ, ನಾನು ಕೂಡ ತರಕಾರಿ ವ್ಯಾಪಾರ ಮಾಡ್ತೀನಿ. ಒಳ್ಳೇದಾಯ್ತು. ಸರಿ ಅಮ್ಮ, ಇವಾಗ ನಾನು ಹೋಗ್ತೀನಿ. ಅಯ್ಯೋ ನಿಲ್ಲಪ್ಪ, ಒಂದ್ ನಿಮಿಷ. ವಯಸ್ಸಾದ ಮುದುಕಿ ಮನೆ ಒಳಗಡೆ ಹೋಗಿ ಒಂದು ಸಣ್ಣ ಗಂಟನ್ನ ತಂದು ಯೋಗಿ ಕೈಯಲ್ಲಿ ಕೊಡ್ತಾಳೆ. ಇದೇನು ಅಮ್ಮ,
ನಿಂಬೆ ಹಣ್ಣಿನ ಬೀಜ. ನೀನ್ ನಿಂಬೆ ಹಣ್ಣಿನ ಗಿಡ ಹಾಕ್ಬೇಕಲ್ವಾ, ತಗೊಂಡ್ ಹೋಗು, ಇದನ್ನ ನೆಡು, ಇದನ್ನ ತಗೊಂಡ್ ಹೋಗಿ ನಿನ್ನ ತೋಟದಲ್ಲಿ ಹಾಕು. ನಿಮಗ್ ಹೇಗ್ ಗೊತ್ತಾಯ್ತು ನನಗಿದ್ ಬೇಕು ಅಂತ? ನನಗೆಲ್ಲ ಗೊತ್ತಿದ್ಯಪ್ಪ, ಹಾಗೆ ಬಿಸಿಲಿಗೊಡ್ಡಿ ನನ್ನ ತಲೆನ ಬೆಳ್ಳಗ್ ಮಾಡ್ಕೊಂಡಿಲ್ಲ. ಯೋಗಿ ಆ ಗಂಟನ್ನ ತಗೊಂಡು ತನ್ನ ಮನೆ ಕಡೆ ಹೋಗ್ತಾನೆ. ಯೋಗಿ ಮನೆ ತಲುಪೋ ಹೊತ್ತಿಗೆ ನೀತು ಆಗ್ಲೇ ಮನೆಗ್ ಬಂದಿರ್ತಾಳೆ. ತುಂಬಾ ತಡ ಮಾಡ್ಬಿಟ್ರಿ ನೀವು. ಹೌದು, ನಿಂಬೆ ಹಣ್ಣಿನ ಗಿಡ ಎಲ್ಲಿ? ಯಾವುದೇ ನರ್ಸರಿಯಲ್ಲಿ ನಿಂಬುವಿನ ಗಿಡ ಸಿಗ್ಲಿಲ್ಲ. ಮನೆಗ್ ವಾಪಸ್ ಬರ್ತಾ ಇದ್ದೆ, ಆವಾಗ ಕಾಡಲ್ಲಿ ನನಗೊಂದ್ ಮನೆ ಕಾಣ್ತು. ಅದರ ಹೊರಗಡೆ ತುಂಬಾ ದೊಡ್ಡ ಜಾಗ ಇತ್ತು. ಒಬ್ಳು ವಯಸ್ಸಾದ ಹೆಂಗಸು ಒಬ್ಬಂಟಿಯಾಗಿ ಅದನ್ನ ಕ್ಲೀನ್ ಮಾಡ್ತಿದ್ಲು. ಅದಕ್ಕೆ ನಾನು ಅವಳಿಗೆ ಸಹಾಯ ಮಾಡಿದೆ, ಹಾಗೂ ಅದ್ರಲ್ಲೇ ಲೇಟ್ ಆಗೋಯ್ತು. ಆಯ್ತು. ಹಾಗೂ ಇಲ್ ನೋಡು, ಆ ವಯಸ್ಸಾದ ಹೆಂಗಸು ನನಗೆ ನಿಂಬೆ ಹಣ್ಣಿನ ಬೀಜ ಕೊಟ್ಟಿದ್ದಾಳೆ. ಗೊತ್ತಿಲ್ಲ ಅವಳಿಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ. ನನಗ್ ನಿಂಬು ಬೇಕು ಅಂತ ಹೇಳಿ. ವಿಚಿತ್ರವಾಗಿದ್ಯಲ್ಲ, ಹೋಗ್ಲಿ ಬಿಡಿ. ಕೊನೆ ಪಕ್ಷ ನಾವು ಈ ಬೀಜನ ನೆಟ್ ಬಿಡೋಣ. ಈ ವರ್ಷ ಅಲ್ಲ ಅಂದ್ರೆ ಮುಂದಿನ ವರ್ಷ ಅಂತೂ ನಿಂಬೆ ಹಣ್ಣಿನ ಗಿಡದಲ್ಲಿ ನಿಂಬೆ ಹಣ್ಣು ಬಿಟ್ಟೆ ಬಿಡತ್ತೆ. ಹಾ, ಅದು ಸರಿನೆ. ಮಾರ್ನ ದಿನ ಬೆಳಗ್ಗೆ ಯೋಗಿ ಕೆಲವು ಗುಂಡಿಗಳನ್ನ ತೋಡಿ ಅದ್ರಲ್ಲಿ ನಿಂಬೆ ಹಣ್ಣಿನ ಬೀಜ ಹಾಕ್ದ, ಮತ್ತೆ ಅದ್ರಲ್ಲಿ ಮಣ್ಣು ತುಂಬಿಸ್ದ. ನೀತು, ಸ್ವಲ್ಪ ಇದಕ್ಕೂ ನೀರ್ ಹಾಕು. ಹಾ, ಬಂದೆ. ನೀತು ಯಾವಾಗ ಜಾಗಕ್ಕೆ ನೀರ್ ಹಾಕ್ತಾಳೋ ಆ ಕೂಡ್ಲೆ ಆ ಬೀಜದಿಂದ ಗಿಡ ಬೆಳ್ಕೊಳತ್ತೆ. ಇಬ್ಬರಿಗೂ ಆಶ್ಚರ್ಯ ಆಗತ್ತೆ. ಗಿಡ ಬೆಳೀತಾ ಬೆಳೀತಾ ದೊಡ್ಡದಾಗಿ ಅದ್ರಲ್ಲಿ ನಿಂಬೆ ಹಣ್ಣು ಕೂಡ ಬಂದ್ಬಿಡತ್ತೆ. ಆದ್ರೆ ಈ ನಿಂಬೆ ಹಣ್ಣು ಬೇರೆನೇ ಆಗಿತ್ತು. ನಿಂಬೆ ಹಣ್ಣು ಸ್ವಲ್ಪ ಜಾಸ್ತಿನೇ ಹೊಳಿತಾ ಇತ್ತು. ಇಂತ ಹೊಳೆಯುವಂತ ನಿಂಬು? ಯೋಗಿ ಒಂದ್ ನಿಂಬೆ ಹಣ್ಣನ್ನ ಕೀಳ್ತಾನೆ, ಅವನಿಗೆ ಆಶ್ಚರ್ಯ ಆಗೋಗತ್ತೆ. ಆ ನಿಂಬೆ ಹಣ್ಣು ಚಿನ್ನದಾಗಿತ್ತು. ನೀತು, ಇದಂತೂ ಚಿನ್ನದ್ದು, ಚಿನ್ನದ ನಿಂಬು. ಎಲ್ಲಾ ನಿಂಬೆ ಹಣ್ಣು ಚಿನ್ನದಾಗೋಗಿತ್ತು. ಯೋಗಿ ಮತ್ತೆ ನೀತು ಭಾಗ್ಯನೇ ಬದ್ಲಾಗಿತ್ತು. ಯೋಗಿ ಆ ಎಲ್ಲಾ ನಿಂಬೆ ಹಣ್ಣನ್ನು ಚಿನ್ನದವನ್ಗೆ ಮಾರ್ಬಿಟ್ಟ. ಅದ್ರಿಂದ ಅವನಿಗೆ ಸಿಕ್ಕಾಪಟ್ಟೆ ದುಡ್ಡು ಸಿಗತ್ತೆ. ಆ ದುಡ್ಡಿಂದ ಅವನು ತನ್ನ ಮಗಳ ರಾಣಿಗೆ ಚಿಕಿತ್ಸೆ ಕೊಡಿಸ್ತಾನೆ. ಕಂಗ್ರಾಚ್ಯುಲೇಷನ್ಸ್, ಆಪರೇಷನ್ ಸಕ್ಸಸ್ಫುಲ್. ಇವಾಗ ನಿಮ್ಮ ಮಗಳು ಎಲ್ಲರ ತರ ಆರಾಮಾಗಿ ಆಟ ಆಡ್ಬೋದು. ಅದನ್ನ ಕೇಳಿ ಯೋಗಿ ಮತ್ತೆ ನೀತು ಕಣ್ಣಲ್ಲಿ ನೀರ್ ಬರತ್ತೆ. ಯೋಗಿ ಒಂದು ದೊಡ್ಡ ತೋಟನ ಕೊಂಡ್ಕೋತಾನೆ, ಮತ್ತೊಂದು ದೊಡ್ಡ ಮನೆನೂ ಕೂಡ. ಅವನ ಜೀವನ ಪೂರ್ತಿಯಾಗಿ ಬದಲಾಗೋಗಿತ್ತು. ನೀತು, ನಾವು ಆ ವಯಸ್ಸಾದ ಅಮ್ಮನಿಗೆ ಥ್ಯಾಂಕ್ ಯು ಹೇಳ್ಬೇಕು. ಹಾ, ಖಂಡಿತ. ಯೋಗಿ ರಾಣಿ ಮತ್ತೆ ನೀತುನ ಕರ್ಕೊಂಡು ಕಾಡಕ್ ಹೋದ. ಆ ಮನೆ ಇಲ್ಲೇ ಇತ್ತು, ಅಚಾನಕ್ ಆಗಿ ಎಲ್ಲಿಗೋಯ್ತು? ಅಲ್ಲಿ ಯಾವ್ದೇ ಮನೆ ಇರ್ಲಿಲ್ಲ. ಯೋಗಿಗೆ ಸಹಾಯ ಮಾಡ್ದವ್ರ ಯಾರು ಅನ್ನೋದು ಕೂಡ ಅವನು ಗೊತ್ತಿಲ್ಲ. ಅವನು ದೇವ್ರಿಗೆ ಧನ್ಯವಾದ ಹೇಳ್ದ, ಮತ್ತೆ ಖುಷಿ ಖುಷಿಯಾಗಿ ಅವನು ಜೀವನ ಕಳೆದ. ಒಂದಾನೊಂದು ಕಾಲದಲ್ಲಿ ಒಂದೂರಲ್ಲಿ ಮೂರು ಬಡ ಸಹೋದರು ಇದ್ರು, ಶಿವ, ರಮಣ್ ಮತ್ತು ರಿಷಭ್. ಅವ್ರ ಅಪ್ಪ ಅಮ್ಮ ತೀರೋದ್ಮೇಲೆ ಅವ್ರಿಗೆ ಒಂದು ಚಿಕ್ಕ ಗುಡ್ಸ್ಲು ಮಾತ್ರ ಬಿಟ್ಟು ಹೋಗಿದ್ರು. ಆ ಗುಡ್ಸ್ಲಲ್ಲಿ ಆ ಮೂರ್ ಜನಕ್ಕೆ ಸರಿಯಾಗಿ ಮಲ್ಕೊಳ್ಳಕ್ಕೂ ಆಗ್ತಾ ಇರ್ಲಿಲ್ಲ. ಮಲ್ಗೋವಾಗ ಆ ಮೂರ್ ಜನರು ಜಗಳಾಡ್ತಾ ಇದ್ರು. ಏ, ನಿನ್ನ ಕಾಲನ್ನ ಸರಿಯಾಗಿ ಇಡ್ಕೊಳ್ಳೋದಕ್ ಆಗಲ್ವಾ? ಆಗಾಗ ನನ್ ಮುಖಕ್ಕೆ ತಾಕ್ತಿದೆ. ಅರೆ, ನೀನು ನಿನ್ನ ಗೊರ್ಕೆಸದನ್ನ ಕಡಿಮೆ ಮಾಡು. ನಿನ್ ಗೊರ್ಕೆಸದ್ದು ನನ್ನ ನಿದ್ದೆನ ಹಾಳು ಮಾಡ್ತಿದೆ. ನೀನು ನಿನ್ನ ತಲೆನ ಸ್ವಲ್ಪ ದೂರ ಇಡ್ಕೋ, ನಿನ್ನ ತಲೆಯಲ್ಲಿರೋ ಹೊಟ್ಟು ನನ್ ತಲೆಗಂಟಿಸಿದೆ. ಮೂರ್ ಜನರು ಪ್ರತಿದಿನ ಈ ತರ ಜಗಳಾಡಿ ಸುಸ್ತಾಗಿದ್ರು. ಒಂದು ದಿನ ಶಿವ ಅವರಿಬ್ರಿಗೆ ಹೇಳ್ತಾನೆ, ನಾವ್ ಇದೇ ತರ ಜಗಳ ಆಡ್ತಾ ಇರಬಾರ್ದು. ನಾವು ನಮ್ಮ ಬಡತನನ ದೂರ ಮಾಡ್ಬೇಕು. ಬರೀ ಹಣ ಮಾತ್ರ ನಮ್ಮ ಎಲ್ಲಾ ಸಮಸ್ಯೆಗೆ ಪರಿಹಾರ ಹುಡುಕೊಡಕ್ಕಾಗೋದು. ಸರಿಯಾಗಿ ಹೇಳ್ದೆ, ಆದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ? ನಾವು ಹಣ ನುಡುಕೊಂಡು ಬೆಳಗ್ಗೆನೆ ಹೋಗೋಣ. ನಮ್ಮ ಹತ್ರ ಸಾಕಷ್ಟು ಹಣ ಸಿಗೋವರೆಗೂ ನಾವಂತೂ ಮನೆಗೆ ವಾಪಸ್ಸು ಬರೋದ್ಬೇಡ. ಹಾ ಸರಿ, ನೀವಿಬ್ರು ಹಣನ ಹುಡುಕೊಂಡು ನನಗೂ ಕೂಡ ಸ್ವಲ್ಪ ಹಣನ ತನ್ನಿ. ಇಲ್ಲ ರಿಷಭ್, ನೀನು ನಮ್ ಜೊತೆ ಬರ್ಲೇಬೇಕು. ಮರುದಿನ ಬೆಳಿಗ್ಗೆ ಮೂವರು ದೃಢವಾಗಿ ನಿರ್ಧಾರ ಮಾಡಿ ಹಣವನ್ನು ಹುಡುಕಾಡುವ ದಾರಿಯಲ್ಲಿ ಹೋಗ್ತಾರೆ. ತುಂಬಾ ಹೊತ್ತು ನಡೆದ ನಂತರ ಅವ್ರಿಗೆ ಒಂದು ಸ್ವಾಮಿ ಎದುರಾಗ್ತಾನೆ. ಆತನ ಮುಖದಲ್ಲಿ ರಾಜಕಳೆ ಇತ್ತು. ಅಯ್ಯೋ ತಮ್ಮಂದಿರ, ನೀವು ಈ ನಿರ್ಜನ ಪ್ರದೇಶದಲ್ಲಿ ಯಾಕೆ ಸುತ್ತಾಡ್ತಾ ಇದ್ದೀರಾ? ನೀವು ಯಾವ್ದನ್ನ ಹುಡುಕ್ತಿದ್ದೀರಾ? ನಾವು ಹಣದ ಹುಡುಕಾಟದಲ್ಲಿದ್ದೀವಿ. ನಮ್ಮ ಅಪ್ಪ ಅಮ್ಮ ನಮ್ಗಾಗಿ ಯಾವುದೇ ಆಸ್ತಿಯನ್ನ ಸೇರಿಸಿಟ್ಟಿಲ್ಲ. ನಮ್ಮ ಹತ್ರ ಸ್ವಲ್ಪ ಹಣನೂ ಇಲ್ಲ. ಹಾಗಾಗಿ ನಾವು ವ್ಯಾಪಾರ ಕೂಡ ಶುರು ಮಾಡಕ್ಕಾಗಿಲ್ಲ. ಹಣ ಇಲ್ಲದೆ ನಮ್ಮ ಜೀವನ ನರ್ಕಕ್ಕಿಂತ ಕಠಿಣವಾಗಿದೆ.
ಹಣ ಇಲ್ದವನ್ಗೆ ಯಾರು ಗೌರವ ಕೊಡೋದಿಲ್ಲ. ನಮ್ಮ ಕುಟುಂಬದವರು ಕೂಡ ನಮ್ಮನ್ನ ದೂರ ಇಡ್ತಾರೆ. ಹಣ ಇಲ್ದವನ್ಗೆ ಹೆಂಡತಿ ಕೂಡ ಗೌರವ ಕೊಡೋದಿಲ್ಲ. ಹಣ ಇದ್ರೆ ಹೇಡಿ ಕೂಡ ಧೈರ್ಯಶಾಲಿ ಆಗ್ತಾನೆ, ಮುಖ ಕೂಡ ಸುಂದರವಾಗುತ್ತೆ. ನಮ್ಗೆ ಹಣ ಗಳಿಸೋ ದಾರಿನ ನೀವು ತೋರಿಸ್ತೀರಾ? ಹಣ ಒಂದೇ ಪರಿಹಾರ ಅಲ್ಲ. ನಿಮ್ಗೆ ಇದು ಅರ್ಥ ಆಗ್ಬೇಕಂದ್ರೆ ನಿಮ್ಮ ಹತ್ರ ಕೂಡ ಸ್ವಲ್ಪ ಹಣ ಇರಬೇಕು. ಹಾಗಾಗಿ ನಾನು ಮೊದಲು ಒಂದು ರಾಜನಾಗಿದ್ದೆ. ನಾನು ನನ್ನ ಸಂಪತ್ತನ್ನ ಬೇರೆ ಬೇರೆ ಜಾಗದಲ್ಲಿ ಹೂತಿಟ್ಟಿದ್ದೀನಿ. ನಾನು ಅದೆಲ್ಲಿದೆ ಅಂತ ನಿಮ್ಗೆ ತಿಳಿಸ್ತೀನಿ. ಹಾಗಾಗಿ ನಿಮ್ಗೆ ಯಾವ್ದಾದ್ರು ವ್ಯಾಪಾರ ಮಾಡೋದಕ್ಕೆ ನಿಧಿ ಸಿಗುತ್ತೆ. ಸ್ವಾಮಿ ಮೂರು ಜನ ಅಣ್ಣ ತಮ್ಮಂದ್ರಿಗೂ ಒಂದೊಂದು ಚಮಚ ಮತ್ತೊಂದೊಂದು ನಿಂಬೆ ಹಣ್ಣು ಕೊಟ್ರು. ನಿಮ್ಮ ನಿಮ್ಮ ಬಾಯಲ್ಲಿ ಚಮಚವನ್ನಿಟ್ಟು ಆ ಚಮಚದ ಮೇಲೆ ನಿಂಬೆ ಹಣ್ಣನ್ನ ಇಡಿ. ಆ ನಂತರ ನೀವು ಪೂರ್ವ ದಿಕ್ಕಿಗೆ ಹೋಗ್ಬೇಕು. ಎಲ್ಲಿ ನಿಮ್ಮ ನಿಂಬೆ ಹಣ್ಣು ಚಮಚದಿಂದ ಕೆಳಗ್ ಬೀಳುತ್ತೋ ಆ ಜಾಗವನ್ನ ತೋಡ್ಬೇಕು. ನಿಮ್ಗೆ ಖಂಡಿತವಾಗ್ಲೂ ಏನಾದ್ರೂ ಸಿಕ್ಕೇ ಸಿಗುತ್ತೆ. ಏನ್ ನಿಮ್ಗೆ ಸಿಗುತ್ತೋ ಅದೇ ನಿಮ್ಮ ನಿಧಿ ಆಗಿರುತ್ತೆ. ಮತ್ತೆ ಅದನ್ನೇ ಉಪಯೋಗಿಸಿ ನೀವು ಹಣ ಗಳಿಸೋದಕ್ಕೆ ಶುರು ಮಾಡಿ. ಎಲ್ಲಿ ನಿಮ್ಮ ನಿಂಬೆಹಣ್ಣು ಮೊದಲನೇ ಬಾರಿಗೆ ಬೀಳುತ್ತೋ ಅಲ್ಲಿ ನೀವು ತೋಡಿ ಆಮೇಲೆ ವಾಪಸ್ ಬನ್ನಿ. ಯಾಕಂದ್ರೆ ನೀವು ಯಾವ ದಾರಿಯಲ್ಲಿ ಹೋಗ್ತಿದ್ದೀರೋ ಅಲ್ಲಿ ಕೆಲವು ಅಪಾಯಗಳಿದೆ. ಜೀವನದಲ್ಲಿ ಅತಿ ಆಸೆ ಪಡಬಾರ್ದು. ಮತ್ತೆ ಕಡಿಮೆ ಸಮಯದಲ್ಲಿ ಸಾಹುಕಾರ ಆಗುವಂತ ಕನಸನ್ನ ಕಾಣಬಾರ್ದು. ಯಾಕಂದ್ರೆ ಹಣನ ಕಷ್ಟಪಟ್ಟು ಗಳಿಸಿಲ್ಲ ಅಂದ್ರೆ ಆ ಹಣದ ಮಹತ್ವ ಗೊತ್ತಾಗೋದಿಲ್ಲ. ಮೂರ್ ಜನರು ಚಮಚದ ಮೇಲೆ ನಿಂಬೆ ಹಣ್ಣು ಇಟ್ಕೊಂಡು ನಡೆಯಕ್ ಶುರು ಮಾಡಿದ್ರು. ಸ್ವಲ್ಪ ದೂರ ನಡೆದ ನಂತರ ಶಿವ ಚಮಚದ ಮೇಲಿರುವ ನಿಂಬೆ ಹಣ್ಣು ಬೀಳುತ್ತೆ. ಅವನು ಅಲ್ಲಿದ್ದ ಮಣ್ಣು ತೋಡಿದ ಮೇಲೆ ಏಳು ಬಿಳಿಯಾದ ಕುದುರೆಗಳು ಬಂತು. ಈ ಕುದುರೆಗಳ ಮುಖ ನೋಡ್ತಿದ್ರೆ ತುಂಬಾ ಪ್ರಕಾಶಮಯವಾಗಿದೆ. ನಾನು ಈ ಕುದುರೆಗಳನ್ನ ಮದುವೆ ಸಮಾರಂಭಕ್ಕೆ ಬಾಡಿಗೆ ಕೊಡ್ತೀನಿ. ಈ ರೀತಿ ಹಣ ಸಂಪಾದಿಸ್ತೀನಿ. ಮೊದಲಿನ ಸಹೋದರ ಏಳು ಕುದುರೆಗಳನ್ನು ಕರ್ಕೊಂಡು ಮನೆಗೆ ಬಂದ. ಸ್ವಲ್ಪ ದೂರ ನಡೆದ ನಂತರ ರಮನ್ ಚಮಚದ ಮೇಲಿರೋ ನಿಂಬೆ ಹಣ್ಣು ಬಿತ್ತು. ಅವನು ಅಲ್ಲಿಂದ ಮಣ್ಣು ತೋಡಿದ ನಂತರ ಅಲ್ಲಿ ಅವನಿಗೆ ಕಬ್ಬಿಣದ ಬಂಡೆಗಳು ಸಿಕ್ತು. ಕಬ್ಬಿಣ ತುಂಬಾ ಮುಖ್ಯವಾದದ್ದು. ಯಾರೇ ಮನೆ ಕಟ್ಟಬೇಕಂದ್ರೂ ಕಬ್ಬಿಣ ಬೇಕೇ ಬೇಕು. ಬೇರೆ ವಸ್ತುಗಳನ್ನ ಮಾಡೋದಕ್ಕೂ ಕೂಡ ಕಬ್ಬಿಣ ಬೇಕೇ ಬೇಕು. ನಾನು ಈ ಕಬ್ಬಿಣನ ಬಳಸಿ ಕಿಟಕಿ ಬಾಗ್ಲು ಕೀ ಇನ್ನೂ ಸಾಕಷ್ಟು ಮಾಡಬಹುದು. ಎರಡನೇ ಸಹೋದರ ಒಂದಷ್ಟು ಕಬ್ಬಿಣದ ಬಂಡೆಗಳನ್ನು ತಗೊಂಡು ಮನೆಗೆ ಬರ್ತಾನೆ. ಸ್ವಲ್ಪ ದೂರ ನಡೆದ ನಂತರ ರಿಷಬ್ ಚಮಚದ ಮೇಲಿರೋ ನಿಂಬೆ ಹಣ್ಣು ಬೀಳುತ್ತೆ. ಅವನು ಅಲ್ಲಿ ಅಗ್ದಾಗ ಅವನಿಗೆ ತಾಮ್ರದ ಕಲ್ಲುಗಳು ಸಿಗುತ್ತೆ. ರಿಷಬ್ಗೆ ದುರಾಸೆ ಜಾಸ್ತಿ ಇತ್ತು. ತಾಮ್ರ ಏನು ಅಷ್ಟೊಂದು ಬೆಲೆ ಬಾಳೋ ವಸ್ತು ಅಲ್ಲ. ಇದ್ರಲ್ಲಿ ಬರೀ ಪಾತ್ರೆ ವಸ್ತುಗಳನ್ನ ಮಾಡಕ್ಕಾಗುತ್ತಷ್ಟೇ. ಇದ್ರಿಂದ ನಾನು ಜಾಸ್ತಿ ಹಣ ಗಳಿಸೋದಕ್ ಆಗೋದಿಲ್ಲ. ನನ್ ಜೀವನ ಪರ್ಯಂತ ಕೆಲಸ ಮಾಡ್ಬೇಕಾಗುತ್ತೆ. ನನ್ನ ಅಣ್ಣನ್ಗೆ ಕಬ್ಬಿಣ ಸಿಕ್ಕಿದೆ, ನನ್ಗೆ ಈ ತಾಮ್ರ ಸಿಕ್ಕಿದೆ. ಇದರಿಂದ ಅರ್ಥ ನಾನ್ ಇನ್ನು ಮುಂದೆ ಹೋದ್ರೆ ಇನ್ನು ಮೌಲ್ಯವಾದ ವಸ್ತು ಸಿಗುತ್ತೇನೋ. ಮೂರನೇ ಸಹೋದರ ಆ ಸ್ವಾಮಿ ಹೇಳಿದ ಮಾತುಗಳನ್ನು ಕೇಳಿಸದೆ ಅವನ್ ಚಮಚದ ಮೇಲೆ ನಿಂಬೆ ಹಣ್ಣು ಇಟ್ಕೊಂಡು ನಡೆಯಕ್ ಶುರು ಮಾಡ್ದ. ಸ್ವಲ್ಪ ದೂರ ನಡೆದ ನಂತರ ಅವನ್ ಚಮಚದ ಮೇಲಿರುವ ನಿಂಬೆ ಹಣ್ಣು ಬೀಳುತ್ತೆ. ಅಲ್ಲಿ ಅವನಾಗ್ದಾಗ ಅವನ್ಗೆ ಬೆಳ್ಳಿಯ ಕಳ್ಳಗಳು ಸಿಗುತ್ತೆ. ಇವನ್ಗೆ ಬೆಳ್ಳಿಯಿಂದಲೂ ಸಂತೋಷ ಸಿಗಲ್ಲ. ಬೆಳ್ಳಿಯ ಬೆಲೆ ಕೂಡ ತುಂಬಾ ಕಡಿಮೆ ಇದೆ. ನಾನು ಇದನ್ನ ಬಳಸಿ ಯಾವ್ದಾದ್ರು ವ್ಯವಹಾರ ಮಾಡಿದ್ರೆ ನಾನು ಸಾಹುಕಾರ ಆಗೋದಕ್ಕೆ ತುಂಬಾ ವರ್ಷಗಳೇ ಆಗ್ಬಿಡುತ್ತೆ. ಹಾಗಾಗಿ ನಾನು ಇನ್ನು ಮುಂದೆ ಹೋಗ್ಬೇಕಾಗುತ್ತೆ. ಅವನು ಮತ್ತೊಮ್ಮೆ ಚಮಚದ ಮೇಲೆ ನಿಂಬೆ ಹಣ್ಣು ಹಿಡ್ಕೊಂಡು ನಡೆಯಕ್ ಶುರು ಮಾಡ್ತಾನೆ. ಸ್ವಲ್ಪ ದೂರ ನಡೆದ ನಂತರ ಚಮಚದ ಮೇಲಿರೋ ನಿಂಬೆ ಹಣ್ಣು ಮತ್ತೊಮ್ಮೆ ಬೀಳುತ್ತೆ. ಈ ಸಲ ಅವನು ಅಲ್ಲಿ ಅಗ್ದಾಗ ಅವನ್ಗೆ ಬಂಗಾರದ ಕಲ್ಲುಗಳು ಸಿಗುತ್ತೆ. ಆದ್ರೆ ಅಲ್ಲೂ ಅವನ್ಗೆ ತೃಪ್ತಿ ಅನ್ನೋದು ಬರಲ್ಲ. ಚಿನ್ನ ಅಂತೂ ತುಂಬಾ ಅಮೂಲ್ಯವಾದ ವಸ್ತು, ಆದ್ರೆ ಇದು ವಜ್ರ ವೈಡೂರ್ಯಕ್ಕಿಂತ ಬೆಲೆ ಬಾಳೋದಿಲ್ಲ. ಮುಂದೆ ಖಂಡಿತವಾಗ್ಲೂ ವಜ್ರ ನನಗ್ ಸಿಗ್ಬೋದು. ಒಂದು ವೇಳೆ ನನಗೆ ಮೌಲ್ಯವಾದ ವಜ್ರಗಳು ಸಿಕ್ಕಿದ್ರೆ ನಾನು ಅದನ್ನ ಮಾರ್ತೀನಿ. ಮತ್ತೆ ಜೀವನ ಪರ್ಯಂತ ನಾನು ಯಾವುದೇ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ಆರಾಮದ ಜೀವನ ನಡೆಸ್ತೀನಿ. ಮೂರನೇ ಸಹೋದರ ದುರಾಸೆಯಿಂದ ತುಂಬಿದವನು. ಅದಕ್ಕೆ ಅವನು ಮತ್ತೊಮ್ಮೆ ಚಮಚದ ಮೇಲೆ ನಿಂಬೆ ಹಣ್ಣು ಹಿಡ್ಕೊಂಡು ನಡೆಯಕ್ ಶುರು ಮಾಡ್ತಾನೆ. ಈ ಸಲ ನಿಂಬೆ ಹಣ್ಣು ಬಿದ್ದ ಜಾಗದಲ್ಲಿ ಅವನಾಗ್ದಾಗ ಅವನ್ಗೆ ಯಾವ ಕಲ್ಗಳು ಸಿಗಲ್ಲ. ಆದ್ರೆ ಅವನ್ಗೆ ವಿಷಭರಿತ ಹಾವುಗಳ ಸಂತಾನ ಕಾಣುತ್ತೆ. ಆ ಹಾವು ಎಲ್ಲ ಮೂಲೆಗಳನ್ನು ಅವನ ಸುತ್ತಿರುತ್ತೆ ಮತ್ತು ಕಚ್ಚಕ್ ಶುರು ಮಾಡುತ್ತೆ. ಈ ರೀತಿ ಆ ಮೂರನೇ ಸಹೋದರ ಸ್ವಲ್ಪ ಸಮಯದಲ್ಲಿ ಶ್ರೀಮಂತವಾಗಬೇಕನ್ನೋ ದುರಾಸೆಯಿಂದನೇ ಅವನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾನೆ. ತುಂಬ
ತುಂಬಾ ಹಿಂದಿನ ಕಾಲದಲ್ಲಿ ಬೆಟ್ಟಗಳ ಕೆಳಗಡೆ ಒಂದು ಸುಂದರವಾದ ಹಳ್ಳಿ ಇತ್ತು. ಅಲ್ಲಿ ರೋಸ್, ಲಿಲ್ಲಿ ಮತ್ತೆ ಜಾಸ್ಮಿನ್ ಅನ್ನೋ ಅಕ್ಕ ತಂಗಿಯರಿದ್ರು. ರೋಸ್ ಮತ್ತೆ ಲಿಲ್ಲಿ ತನ್ನ ತಂದೆಗೆ ಸ್ವಂತ ಮಕ್ಕಳಾಗಿದ್ರು, ಆದ್ರೆ ಜಾಸ್ಮಿನ್ ದತ್ತು ಮಗಳಾಗಿದ್ಲು. ಅಪ್ಪ, ನಮ್ಮನೆಯಲ್ಲಿ ಎಲ್ಲರೂ ಸುಂದರವಾಗಿದ್ದಾರೆ, ಆದ್ರೆ ಜಾಸ್ಮಿನ್ ಮಾತ್ರ ಸುಂದರವಾಗಿಲ್ಲ. ನೀವು ಆ ಜಾಸ್ಮಿನ್ ಅನ್ನೇನಾದ್ರೂ ಮಾರ್ಕೆಟ್ ಇಂದ ಎತ್ತಾಕೊಂಡ್ ಬಂದಿದ್ರಾ? ನನ್ಗನ್ಸತ್ತೆ ಅಪ್ಪ ಇವಳನ್ನ ಮಾರ್ಕೆಟ್ ಇಂದ ಅಲ್ಲ, ಯಾವ್ದೋ ಚರಂಡಿಯಿಂದ ಎತ್ಕೊಂಡ್ ಬಂದಿರ್ಬೇಕು. ಇಲ್ಲ ರೋಸ್ ಅಂಡ್ ಲಿಲ್ಲಿ, ನಾನು ಜಾಸ್ಮಿನ್ ಅನ್ನ ಯಾವ್ದೇ ಮಾರುಕಟ್ಟೆಯಿಂದಾಗ್ಲಿ ಸಂತೆಯಿಂದಾಗ್ಲಿ ಕರ್ಕೊಂಡ್ ಬಂದಿಲ್ಲ. ನಾನು ಒಂದು ದಿನ ನದಿ ಪಕ್ಕದಲ್ಲಿ ಮೀನನ್ನ ಹಿಡಿತಿದ್ದೆ. ನನ್ಗೆ ನದಿಯಲ್ಲಿ ಒಂದು ಪೆಟ್ಟಿಗೆ ಸಿಕ್ತು, ಅದ್ರೊಳಗೆ ಜಾಸ್ಮಿನ್ ಇದ್ಲು. ಜಾಸ್ಮಿನ್ ಸಾಧಾರಣ ಹುಡುಗಿ ಆಗಿರ್ಲಿಲ್ಲ, ಅವಳೊಬ್ಳು ತುಂಬಾ ತುಂಟಿ ಹುಡುಗಿ ಆಗಿದ್ಲು. ಏನಂದ್ರೆ, ಇವರಿಬ್ರು ಹೇಳಿದ್ರು ಅಪ್ಪ ನನ್ನ ಮಾರ್ಕೆಟ್ ಇಂದ ಎತ್ಕೊಂಡ್ ಬಂದಿದಾರ. ನಾನ್ ಇವಳಿಗೆ ಬುದ್ಧಿ ಕಲ್ಸೆ ಕಲಿಸ್ತೇನೆ ಇವತ್ತು. ರೋಸ್ ಮತ್ತೆ ಲಿಲ್ಲಿ ಸೂಪ್ ಕುಡಿವಾಗ ಆಗ ಜಾಸ್ಮಿನ್ ಅವ್ರಿಗೆ ಹೇಳ್ತಾಳೆ, ರೋಸ್ ಮತ್ತೆ ಲಿಲ್ಲಿ ಅಪ್ಪ ನಿಮ್ಗೋಸ್ಕರ ಮಾವಿನ ಹಣ್ಣು ತಂದಿದ್ದಾರೆ, ಅವರು ಗಾರ್ಡನ್ ಅಲ್ಲಿ ಇದಾರೆ. ನಿಮ್ಗೆ ಮಾವಿನ ಹಣ್ಣು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಿಮ್ ಪಾಲಿನ ಹಣ್ಣನ್ನ ನಾನೇ ತಿಂತೀನಿ ಬಿಡಿ. ಯಾಕೆ ಹಾಗೆ ಹೇಳ್ತ್ಯಾ, ನಮ್ ಪಾಲಿನ ಹಣ್ಣನ್ನ ನೀನ್ ಯಾಕೆ ತಿಂತ್ಯಾ? ನಾವ್ ಇವಾಗ್ಲೇ ಹೋಗಿ ಅಪ್ಪನ ಹತ್ರ ಇಸ್ಕೋತೀವಿ. ಇವಾಗ ಬರತ್ತೆ ಮಜಾ. ವಾಪಸ್ ಬಂದು ರೋಸ್ ಮತ್ತೆ ಲಿಲ್ಲಿ ಯಾವಾಗ ಸೂಪ್ ಅನ್ನ ಬಾಯಲ್ಲಿ ಇಟ್ಕೋತಾರೋ ಅವ್ರ ಕಿವಿಯಿಂದ ಖಾರ ಹೊರಗ್ ಬರತ್ತೆ. ರೋಸ್, ಲಿಲ್ಲಿ ಮತ್ತೆ ಜಾಸ್ಮಿನ್ ನ ತಂದೆ ಮಿಸ್ಟರ್ ರೋಜರ್ ತನ್ನ ಮೂರು ಮಕ್ಕಳಲ್ಲಿ ಜಾಸ್ಮಿನ್ ನ ತುಂಬಾ ಇಷ್ಟಪಡ್ತಿದ್ದ. ಯಾಕಂದ್ರೆ ರೋಸ್ ಮತ್ತೆ ಲಿಲ್ಲಿ ತುಂಬಾ ಸೋಂಬೇರಿ ಆಗಿದ್ರು. ಅವರು ಬೆಳಿಗ್ಗೆ 10 ಗಂಟೆ ಆದ್ರೂ ಹೇಳ್ತಿರಲ್ಲ, ಆದ್ರೆ ಜಾಸ್ಮಿನ್ ಬೆಳಿಗ್ಗೆ ಬೇಗ ಎದ್ದು ತನ್ನ ತಂದೆಗೆ ಟೀ ಮತ್ತೆ ಟಿಫನ್ ನ ಮಾಡ್ಕೊಡ್ತಾ ಇದ್ಲು, ಮತ್ತೆ ಮನೆ ಕೆಲಸನೆಲ್ಲ ಮಾಡ್ತಾ ಇದ್ಲು. ರೋಸ್ ಮತ್ತೆ ಲಿಲ್ಲಿ, ನೀವಿಬ್ರು ಕೂಡ ಜಾಸ್ಮಿನ್ ತರ ಬೇಗನೆ ಎದ್ದೊಳ್ಬೇಕು. ಲೇಟ್ ಆಗಿ ಎದ್ದೊಳ್ಳೋದು ಆರೋಗ್ಯಕ್ಕಂತೂ ಒಳ್ಳೇದೇ ಅಲ್ಲ. ಅಪ್ಪ ಯಾವಾಗ್ಲೂ ಆ ಜಾಸ್ಮಿನ್ ಪರನೇ ವಹಿಸ್ಕೊಂಡ್ ಮಾತಾಡ್ತಾರೆ. ನಾವ್ ಹೇಗಾದ್ರೂ ಮಾಡಿ ಅಪ್ಪನ ದೃಷ್ಟಿನಲ್ಲಿ ಅವಳನ್ನ ಕೆಟ್ಟವಳನ್ನಾಗಿ ಮಾಡ್ಬೇಕು. ಸರಿಯಾಗಿ ಹೇಳ್ದೆ, ಯಾವಾಗ ಅಪ್ಪ ಅವಳನ್ನ ದ್ವೇಷಿಸ್ತಾರೋ ಆವಾಗ್ಲೇ ಅಪ್ಪನ ಪ್ರೀತಿ ನಮ್ಗೆ ಸಿಗೋದು. ನಾವು ಊರಿಂದ ಆಚೆ ಇರೋ ಆ ಜಾದುಗಾರಿಣಿ ಸುಮೇರಾ ಹತ್ರ ಈಗ್ಲೇ ಹೋಗ್ಬೇಕಾಗತ್ತೆ, ಅವಳು ಖಂಡಿತ ನಮಗ್ ಸಹಾಯ ಮಾಡ್ತಾಳೆ. ಲಿಲ್ಲಿ ಮತ್ತೆ ರೋಸ್ ಆ ಜಾದುಗಾರಿಣಿ ಹತ್ರ ಹೋಗ್ತಾರೆ. ಬನ್ನಿ ಲಿಲ್ಲಿ ಮತ್ತೆ ರೋಸ್, ನನಗ್ ಗೊತ್ತಿದೆ ನೀವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ. ನೀವು ನಿಮ್ಮ ತಂಗಿ ಜಾಸ್ಮಿನ್ ನಿಂದ ತಲೆ ಕೆಡಿಸ್ಕೊಂಡಿದ್ದೀರಾ. ನಿಮ್ಗೆ ನಮ್ ಹೆಸರು ಹೇಗ್ ಗೊತ್ತು? ಜೊತೆಗೆ ನಮ್ ತೊಂದ್ರೆ ಏನು ಅಂತ ನಿಮಗ್ ಹೇಗ್ ಗೊತ್ತಾಯ್ತು? ನಾನು ನನ್ನ ಜಾದುವಿನಿಂದ ಎಲ್ಲಾನು ಕೂಡ ತಿಳ್ಕೊತೇನೆ. ಅಪ್ಪನ ಎದುರುಗಡೆ ಜಾಸ್ಮಿನ್ ಮರ್ಯಾದೆ ಕಮ್ಮಿ ಆಗ್ಬೇಕು ಅಂತದ್ದೇನಾದ್ರೂ ನಮಗ್ ಕೊಡಿ. ಜಾದುಗಾರಿಣಿ ರೋಸ್ ಮತ್ತೆ ಲಿಲ್ಲಿಗೆ ಮೂರ್ ಉಂಗ್ರನ ಕೊಡ್ತಾಳೆ. ಈ ಕರಿ ಉಂಗ್ರನ ಜಾಸ್ಮಿನ್ ಬೆರಳಿಗೆ ಹಾಕಿ, ಮತ್ತೆ ಈ ಎರಡು ಬಿಳಿ ಉಂಗ್ರನ ನೀವಿಬ್ರು ಹಾಕೊಳ್ಳಿ. ಆಮೇಲೆ ಜಾಸ್ಮಿನ್ ಯಾವ್ದೇ ವಸ್ತುಗೆ ಕೈ ಹಾಕಿದ್ರು ಅದ್ರ ರುಚಿ ಹಾಳಾಗೋಗತ್ತೆ. ನಿಮ್ಮ ಈ ಬಿಳಿ ಉಂಗ್ರ ಅದಕ್ಕೆ ಉಲ್ಟಾ ಆಗಿ ಮಾಡತ್ತೆ. ನೀವಿದನ್ನ ಹಾಕೊಂಡು ನೀವು ಯಾವ್ದೇ ವಸ್ತುನ ಮಾಡಿದ್ರು ಅದ್ರಲ್ಲಿ ತುಂಬಾ ರುಚಿ ಇರತ್ತೆ. ಆ ಜಾದುಗರಣಿಯ ಉದ್ದೇಶ ಒಳ್ಳೇದಾಗಿರ್ಲಿಲ್ಲ. ಅವಳು ಲಿಲ್ಲಿ ಮತ್ತೆ ರೋಸ್ಗೆ ಆ ಉಂಗ್ರನ ಯಾವ್ದೋ ಉದ್ದೇಶ ಇಟ್ಕೊಂಡೇ ಕೊಟ್ಟಿರ್ತಾಳೆ. ನಾನು ಕೊಟ್ಟಿರೋ ಈ ಉಂಗ್ರದಿಂದ ಈ ಮೂರು ಜನ ಹುಡುಗಿಯರು ನನ್ನ ವಶಕ್ಕೆ ಬರ್ತಾರೆ. ಆಮೇಲೆ ನಾನು ಅವರಪ್ಪ ಬಚ್ಚಿಟ್ಟಿರೋ ಅಂತ ಜಾದುವಿನ ವಜ್ರನ ಹೇಗಾದ್ರೂ ಮಾಡಿ ಪಡ್ಕೋತೀನಿ. ರೋಸ್ ಮತ್ತೆ ಲಿಲ್ಲಿ ಆ ಉಂಗ್ರನ ತಗೊಂಡು ಮನೆಗ್ ಹೋಗ್ತಾರೆ. ಮನೆಗ್ ಹೋಗಿ ಅವರು ಜಾಸ್ಮಿನ್ಗೆ ಹೇಳ್ತಾರೆ, ಜಾಸ್ಮಿನ್ ಅಪ್ಪ ನಮ್ಮ ಮೂರ್ ಜನಕ್ಕೂ ಉಂಗ್ರ ತಂದಿದ್ದಾರೆ, ಈ ಕರಿ ಉಂಗ್ರ ನಿನ್ಗೋಸ್ಕರ, ಇದು ತುಂಬಾ ಸುಂದರವಾಗಿದೆ. ಜಾಸ್ಮಿನ್ ಆ ಉಂಗ್ರನ ತನ್ನ ಬೆರಳಿಗೆ ಹಾಕೋತಾಳೆ. ಮಾರನೇ ದಿನ ಜಾಸ್ಮಿನ್ ಅವರಪ್ಪನ್ಗೆ ಟೀ ಕೊಟ್ಟಾಗ ಅವರು ಟೀ ಕುಡಿತಿದ್ದ ಹಾಗೆ ವಾಂತಿ ಮಾಡ್ಕೋತಾರೆ. ಜಾಸ್ಮಿನ್ ಟೀ ಅಂತ ಇಷ್ಟೊಂದು ಕಹಿ ಇದೆ, ಏನಾಗ್ತೆ ನೀನ್ ಇದ್ರೊಳಗೆ? ಕ್ಷಮಿಸ್ಬಿಡಿ ಅಪ್ಪ, ಆದ್ರೆ ನಾನು ಪ್ರತಿದಿನ ತರಾನೇ ಟೀ ಮಾಡಿರೋದು. ಜಾಸ್ಮಿನ್ ಮಾಡಿದಂತ ಟೀ ಮತ್ತೆ ತಿಂಡಿನ ತಿಂದು ಮಿಸ್ಟರ್ ರೋಜರ್ಗೆ ಆರೋಗ್ಯ ಹಾಳಾಗತ್ತೆ. ಇದೇ ತರ ಪ್ರತಿದಿನ ನಡೀತಿರತ್ತೆ. ಜಾಸ್ಮಿನ್, ನಾಳೆಯಿಂದ ನಿನ್ನ ಕೈಯಿಂದ ನಾನು ಊಟ ತಿನ್ನೋದಿಲ್ಲ. ರೋಸ್ ಮತ್ತೆ ಲಿಲ್ಲಿ, ನಿಮ್ಮಿಬ್ರಲ್ಲಿ ಯಾರಾದ್ರೂ ನನಗೆ ಅಡ್ಗೆ ಮಾಡ್ಕೊಡಿ. ಜಾಸ್ಮಿನ್ ಮಾಡಿರೋ ಅಡ್ಗೆನ ನಾನು ತಿನ್ನೋದಿಲ್ಲ ಅಂತ ಯಾವಾಗ ತಂದೆ ಹೇಳಿದ್ರು, ರೋಸ್ ಮತ್ತೆ ಲಿಲ್ಲಿಗೆ ತುಂಬಾ ಖುಷಿ ಆಗತ್ತೆ. ಚರಂಡಿಲಿದ್ದಂತ ಜಾಸ್ಮಿನ್, ಅಪ್ಪ ನಿನ್ನ ದ್ವೇಷ ಮಾಡ್ತಾರೆ, ಇನ್ ಮುಂದೆ ನಿನ್ಗೆ ಈ ಮನೆಯಲ್ಲಿ ಯಾವ್ದೇ ಮರ್ಯಾದೆ ಇರೋದಿಲ್ಲ, ಹೋಗು, ಹೋಗಿ ಎಲ್ಲಾದ್ರೂ ಸಾಯಿ. ರಾತ್ರಿ ಇದ್ದಕ್ಕಿದ್ದ ಹಾಗೆ ರೋಸ್, ಲಿಲ್ಲಿ ಮತ್ತೆ ಜಾಸ್ಮಿನ್ ಎದ್ಬಿಟ್ಟು ಆ ವಜ್ರನ ಹುಡ್ಕೋದಕ್ ಶುರು ಮಾಡ್ತಾರೆ ಇಡೀ ಮನೆಯಲ್ಲಿ. ಹುಡ್ಕಿ ಹುಡ್ಕಿ,
ರೋಸ್, ಲಿಲ್ಲಿ, ಜಾಸ್ಮಿನ್, ವಜ್ರನ ಬೇಗ ಬೇಗ ಹುಡುಕಿ. ಜಾಸ್ಮಿನ್ ಬೆಳಿಗ್ಗೆ ಎದ್ದು ನೋಡಿದಾಗ ಮನೇಲಿದ್ದಂತ ಎಲ್ಲಾ ವಸ್ತು ಚಲ್ಲಾಪಿಲ್ಲಿ ಆಗಿರತ್ತೆ. ಮನೇಲಿರೋ ವಸ್ತುಗಳೆಲ್ಲ ಯಾಕೆ ಚಲ್ಲಾಪಿಲ್ಲಿ ಆಗಿದೆ? ರಾತ್ರಿ ಹೊತ್ತು ಯಾರು ಏನ್ ಹುಡುಕ್ತಾರೆ? ಜಾಸ್ಮಿನ್ ನೇರವಾಗಿ ಹೋಗಿ ತನ್ನ ತಂದೆನ ಕೇಳ್ತಾಳೆ. ಅಪ್ಪ, ನೀವ್ ರಾತ್ರಿ ಏನಾದ್ರೂ ಹುಡುಕ್ತಾ ಇದ್ರಾ? ಇಲ್ಲ, ನಾನು ಏನು ಹುಡುಕ್ತಿಲ್ಲ ಜಾಸ್ಮಿನ್. ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ. ನೀನು ನನಗಾಗಿ ಗಾರ್ಡನ್ ಇಂದ ಹೂ ತಂದ್ಕೊಡ್ತೀಯಾ? ಜಾಸ್ಮಿನ್ ಒಂದ್ ಬುಟ್ಟಿನಲ್ಲಿ ಹೂವನ ತಂದು ತಂದೆ ಕೊಡುವಾಗ ತಂದೆ ಗಮನ ಜಾಸ್ಮಿನ್ ಕೈಯಲ್ಲಿದ್ದಂತ ಉಂಗ್ರದ ಮೇಲೆ ಹೋಗುತ್ತೆ. ಈ ಉಂಗ್ರ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನ ನಿನ್ಗೆ ಯಾರು ಕೊಟ್ಟಿದ್ದು? ಈ ಉಂಗ್ರನ ನೀವೇ ಕೊಟ್ಟಿದ್ದು ಅಪ್ಪ. ರೋಸ್ ಮತ್ತೆ ಲಿಲ್ಲಿಗೆ ವೈಟ್, ನನ್ಗೆ ಬ್ಲಾಕ್ ಕಲರ್ ತಂದಿದ್ರಿ. ನೀವೇ ಅದನ್ನ ಮರ್ತ್ ಬಿಟ್ರ ಅಪ್ಪ. ನಾನ್ ಯಾರಿಗೂ ಉಂಗ್ರ ತಂದಿಲ್ವಲ್ಲ. ಲಿಲ್ಲಿ ಮತ್ತೆ ರೋಸ್, ಇಲ್ಲಿ ಬನ್ನಿ. ಈ ಉಂಗ್ರ ನಾ ನಿಮ್ಗೆ ಯಾರು ಕೊಟ್ಟಿದ್ದು? ಈ ಉಂಗ್ರ ನಾವು ಜಾತ್ರೆಯಿಂದ ತಂದಿದ್ವಿ. ನಾವು ಈ ಉಂಗ್ರನ ನೀವಿಬ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನೀವೇ ತಾನೇ ಹೇಳಿದ್ದು ಈ ಉಂಗ್ರನ ಅಪ್ಪ ತಂದ್ಕೊಟ್ರು ಅಂತ. ನಿಜ ಹೇಳಿ ಲಿಲ್ಲಿ ಮತ್ತೆ ರೋಸ್. ಕೊನೆಗೆ ಲಿಲ್ಲಿ ಮತ್ತೆ ರೋಸ್ ಅಪ್ಪನ ಮುಂದೆ ಸತ್ಯನ ಹೇಳ್ಬೇಕಾಗ್ ಬರತ್ತೆ. ನಮ್ಮನ್ನ ಕ್ಷಮಿಸ್ಬಿಡಿ ಅಪ್ಪ, ನಾವು ಜಾಸ್ಮಿನ್ನ ನಿಮ್ ದೃಷ್ಟಿನಲ್ಲಿ ಕೆಳಗ್ ಬೀಳಿಸ್ಬೇಕು ಅಂತ ಜಾದುಗಾರಣಿ ಸುಮೇರ ಹತ್ರ ಹೋಗಿದ್ವಿ. ಅವರೇ ಈ ಉಂಗ್ರ ಕೊಟ್ಟಿದ್ದು. ರೋಸ್, ಲಿಲ್ಲಿ ಮತ್ತೆ ಜಾಸ್ಮಿನ್ ಅವ್ರ ಬೆರಳಲ್ಲಿದ್ದಂತ ಉಂಗ್ರನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಉಂಗ್ರ ಬರೋದಿಲ್ಲ, ಯಾಕಂದ್ರೆ ಆ ಉಂಗ್ರ ಅವ್ರ ಬೆರಳಿಗೆ ಅಂಟ್ಕೊಂಡಿರತ್ತೆ. ಅಪ್ಪ, ಈ ಉಂಗ್ರ ನನ್ನ ಬೆರಳಿಂದ ಹೊರಗ್ ಬರ್ತಾನೆ ಇಲ್ಲ. ಇದು ಸಾಧಾರಣ ಉಂಗ್ರ ಅಲ್ಲ. ಈ ಉಂಗ್ರದ ಮೂಲಕ ಆ ಮಾಯಗಾರ ನಿಮ್ಮನ್ನೆಲ್ಲ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ಅವನು ನಿಮ್ಮ ಮೂವರ ಮುಖಾಂತರ ಆ ಮಾಯೆಯ ವಜ್ರವನ್ನ ಹುಡುಕ್ಬೇಕು ಅನ್ಕೊಂಡಿದ್ದಾನೆ. ಇದ್ರಿಂದನೇ ಎಲ್ಲಾ ಸಾಮಾನು ಅದಲ್ ಬದಲು ಆಗ್ತಿರೋದು. ಜಾದುವಿನ ವಜ್ರ? ಅದ್ರ ಬಗ್ಗೆ ನೀವ್ ಯಾವತ್ತೂ ಏನು ಹೇಳೇ ಇಲ್ಲ. ಜಾದುಗಾರಿನಿ ಅದನ್ನ ಯಾಕೆ ಪಡ್ಕೋಬೇಕು ಅಂತಿದ್ದಾಳೆ? ಆ ಜಾದು ವಜ್ರವನ್ನ ತನ್ನ ಬಳಿ ಇಟ್ಕೊಂಡ್ರೆ ಈ ಭೂಮಿಯಲ್ಲಿರೋರೆಲ್ಲ ತಮ್ಮ ವಶ ಆಗ್ಬಿಡ್ತಾರೆ. ರಾಜ ಆ ವಜ್ರದ ಜವಾಬ್ದಾರಿಯನ್ನ ನನಗ್ ಕೊಟ್ಟಿದ್ದಾರೆ. ಆದ್ರೆ ಆ ಮಾಟಗಾರ ಆ ವಜ್ರವನ್ನ ವಶಪಡಿಸ್ಕೊಂಡು ಪೃಥ್ವಿಯಲ್ಲಿ ರಾಜ್ಯ ಮಾಡ್ಬೇಕು ಅನ್ಕೊಂಡಿದ್ದಾನೆ. ನಾನಂತೂ ಯಾವ್ದೇ ಕಾರಣಕ್ಕೂ ವಜ್ರ ಅವನ್ ವಶ ಆಗೋದಕ್ ಬಿಡೋಲ್ಲ. ಈಗ ಈ ಉಂಗ್ರನ ಬೆರಳಿಂದ ಹೇಗ್ ತೆಗೆಯೋದು? ನಾವು ಸುಮೀರ ಹತ್ರ ಹೋಗ್ಬೇಕು. ರೋಜರ್ ತನ್ನ ಮೂರು ಮಕ್ಕಳನ್ನ ಕರ್ಕೊಂಡು ಜಾದುಗಾರಣಿ ಸುಮೇರ ಹತ್ರ ಹೋಗ್ತಾನೆ. ಬಾ ರೋಜರ್, ಬಾ. ನನಗ್ ಗೊತ್ತು ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ. ಸುಮೇರ, ನಿನ್ನ ಉಂಗ್ರದಿಂದ ನನ್ನ ಮೂರು ಮಕ್ಕಳಿಗೆ ಮುಕ್ತಿ ಕೊಡು ಈಗ್ಲೇ. ಫ್ರೀ ಆಗಿ ಈ ಪ್ರಪಂಚದಲ್ಲಿ ಏನು ಸಿಗೋದಿಲ್ಲ. ನಿನ್ನ ಈ ಮೂರು ಜನ ಮಕ್ಕಳ ಕೈಯಲ್ಲಿರೋ ಅಂತ ಉಂಗ್ರನ ನಾನು ತೆಗಿತೀನಿ. ಆದ್ರೆ ಅದ್ರ ಬದಲಾಗಿ ನೀನ್ ನನ್ಗೆ ಏನಾದ್ರೂ ಕೊಡ್ಲೇಬೇಕು. ನಿಮ್ ಮೂರ್ ಜನ ಮಕ್ಕಳಲ್ಲಿ ಒಬ್ಬಳನ್ನ ಶಾಶ್ವತವಾಗಿ ನನ್ನ ಹತ್ರ ಬಿಟ್ಟು ಹೋಗ್ಬೇಕು, ಇಲ್ಲ ಅಂದ್ರೆ ನಿನ್ ಹತ್ರ ಇರೋ ಆ ಜಾದುವಿನ ವಜ್ರ ಕೊಡ್ಬೇಕು. ಈ ಎರಡರಲ್ಲಿ ಒಂದನ್ನ ನೀನೇ ಆಯ್ಕೆ ಮಾಡು. ರೋಜರ್ ತುಂಬಾ ಕಷ್ಟದ ಪರಿಸ್ಥಿತಿನಲ್ಲಿ ಸಿಕ್ಕಾಕೋತಾನೆ. ಅವನು ಅವ್ರ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದ, ಮತ್ತೆ ಜಾದುವಿನ ವಜ್ರನ ಕಾಪಾಡೋದು ಅವನ್ ಕರ್ತವ್ಯ ಆಗಿತ್ತು. ರೋಜರ್ ಯೋಚನೆಯಲ್ಲಿ ಮುಳುಗ್ ಹೋಗಿದ್ದ. ಅದೇ ಸಮಯದಲ್ಲಿ ರೋಜರ್ ಅಲ್ಲಿದ್ದಂತ ಒಂದು ದಂಡನ ತಗೊಂಡು ಅದರಿಂದ ಜಾದುವಿನ ಗೋಲೆನ ಒಡೆದು ಬಿಡ್ತಾಳೆ. ಅದು ಹೊಡಿತಿದ್ದಾಗೇನೆ ಜಾದುಗಾರಿಣಿ ತುಂಬಾ ಸಂಕಟದಲ್ಲಿ ಒದ್ದಾಡ್ತಿರ್ತಾಳೆ. ಮುಟ್ಟಾಳ್ ಹುಡ್ಗಿ, ಏನ್ ಕೆಲ್ಸ ಮಾಡ್ಬಿಟ್ಟೆ ನೀನು! ನನ್ನ ಎಲ್ಲಾ ಶಕ್ತಿ ಅದ್ರಲ್ಲೇ ಅಡ್ಕೊಂಡಿತ್ತು. ನಿಜವಾಗ್ಲೂ ನನಗ್ ಗೊತ್ತಿರ್ಲಿಲ್ಲ ನಿನ್ನ ಎಲ್ಲಾ ಶಕ್ತಿ ಇದ್ರಲ್ಲಿದೆ ಅಂತ. ನಾನು ಇದನ್ನ ಹೊಡೆದಿದ್ ಯಾಕೆ ಅಂದ್ರೆ ನಮ್ ಮೂರ್ ಜನದಲ್ಲಿ ಯಾರನ್ನೂ ಇದ್ರೊಳಗಡೆ ನೀನು ಹಾಕ್ಬಾರ್ದು ಅಂತ ಅಷ್ಟೇ. ಸ್ವಲ್ಪ ಹೊತ್ತಿನ ನಂತರ ಆ ಜಾದುಗಾರಿಣಿ ಸತ್ ಹೋಗ್ತಾಳೆ. ಅವಳು ಸತ್ ಹೋಗ್ತಿದ್ ಹಾಗೆ ರೋಸ್, ಲಿಲ್ಲಿ ಮತ್ತೆ ಜಾಸ್ಮಿನ್ ಬೆರಳಲ್ಲಿದ್ದಂತ ಉಂಗ್ರ ತಾನಾಗೆ ಕೆಳಗಡೆ ಬಿದ್ದು ಹೋಗುತ್ತೆ. ಥ್ಯಾಂಕ್ ಯು ಜಾಸ್ಮಿನ್, ನೀನ್ ನಮ್ಮನ್ನ ಕಾಪಾಡ್ಬಿಟ್ಟೆ. ನಾವ್ ನಿನ್ನನ್ನ ಕ್ಷಮೆ ಕೇಳ್ತೀವಿ. ಕ್ಷಮೆ ಕೇಳೋ ಅಗತ್ಯ ಇಲ್ಲ ಲಿಲ್ಲಿ ಮತ್ತೆ ರೋಸ್. ಎಲ್ಲಿ ಪ್ರೀತಿ ಇರತ್ತೋ ಅಲ್ಲಿ ಸಣ್ಣ ಪುಟ್ಟ ಜಗಳ ಖಂಡಿತ ಇರತ್ತೆ. ಯೋಚನೆ ಮಾಡ್ಬೇಡಿ. ಆವತ್ತಿಂದ ರೋಜರ್ನ ಮೂರು ಜನ ಮಕ್ಕಳು ತುಂಬಾ ಪ್ರೀತಿಯಿಂದ ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ.